ಹಲೋ ನಮಸ್ಕಾರ ಅರ್ನ್ ಮನಿ ಬ್ರೋ ಚಾನಲ್ಗೆ ಸ್ವಾಗತ. ಭಾಳ ಜನ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿದೆ ಅಂತ ಹೇಳಿದರು ಲೈವಲ್ಲಿ. ಸೊ ನಾನು ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ನೋಡ್ತಾ ಇರ್ಬೋದು. ಈ ಪ್ರೈಸ್ ಆ್ಯಕ್ಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಸ್ಟ್ರಾಟಜಿ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಾನಿಲ್ಲಿ ಫೆಡರಲ್ ಬ್ಯಾಂಕ್ ಬುಲ್ಲಿಷ್ ಸಿಂಗಲ್ ಫಿನ್ ನೋಡ್ಬೋದು. ಸೊ ಬೈ ಮಾಡ್ತಾ ಇದ್ದೀನಿ. ಹಂಡ್ರೆಡ್ ಸ್ಟಾಕ್ಸ್ ಬೈ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 120.50. ಸೊ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇಲ್ಲಿ 100 ಸ್ಟಾಕ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಆಗಬೇಕಾಯಿತು, ನಾನು ಬೇಗ ನೋಡಿಲ್ಲ. ಆ್ಯಕ್ಚುಲಿ ಇಲ್ಲಿಗೆ ಎಂಟ್ರಿ ಆಗಬೇಕಾಗಿತ್ತು. ಓಕೆ, ಬುಲ್ಲಿಷ್ ಸಿಂಗಲ್ ಪಿನ್. ಸೊ ಇದು ಪ್ರೈಸ್ ಆ್ಯಕ್ಷನ್ ನಿಮಗೆ ಗೊತ್ತು, ಇದು ಸ್ಟಾಪ್ ಲಾಸ್. ಓಕೆ, ಈ ಪ್ರೈಸ್ ಆ್ಯಕ್ಷನ್ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡಿ ಆ ವಿಡಿಯೋಸ್ನ. ಸೊ ನೀವು ಬುಲ್ಲಿಷ್ ಎಂಗಲ್ಫಿನ್ ಹಾಗೂ ಬೇರಿಷ್ ಎಂಗಲ್ಫಿನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಸೊ ಏನಪ್ಪ ಅಂದರೆ ಒಂದು ಫಾಲ್ ಆಗಿದೆ, ಡೌನ್ ಟ್ರೆಂಡ್ ಇತ್ತು. ಆ ಡೌನ್ ಟ್ರೆಂಡಲ್ಲಿ 5 ಮಿನಿಟ್ಸ್ ಚಾರ್ಟಲ್ಲಿ ಇಂಟ್ರಾಡೇ ಮಾಡ್ತಾ ಇದೆ. ಸೊ ಪ್ರೀವಿಯಸ್ ಕ್ಯಾಂಡಲ್ಗಿಂತ ಈ ಕ್ಯಾಂಡಲ್ ದೊಡ್ಡದಿದೆ ನೋಡಿ, ಕೆಳಗಡೆ ಅಂತ ಮೇಲ್ಗಡೆ ಕವರ್ ಆಗಿದೆ. ಸೊ ಇದು ಬುಲ್ಲಿಷ್ ಎಂಗಲ್ಫಿನ್. ಸೊ ಇದನ್ನು ಕವರ್ ಮಾಡಿದೆ ಎಂಗಲ್ಫಿನ್. ಸೊ ಡೌನ್ ಟ್ರೆಂಡ್, ಸೊ ಬುಲ್ಲಿಷ್ ಎಂಗಲ್ಫಿನಲ್ಲಿ ಆ್ಯಕ್ಚುಲಿ 121.30 ಎಂಟ್ರಿ ತೊಗೋಬೇಕಾಗಿತ್ತು, ನಾನು 121.65 ತೊಗೊಂಡಿದ್ದೀನಿ. ಸೊ ಓಕೆ, ನೋ ಇಶ್ಯೂ. ಸ್ಟಾಪ್ ಲಾಸ್ ಬಂದುಬಿಟ್ಟು ಈ ಕ್ಯಾಂಡಲ್ ಕೆಳಗಡೆ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ 120.55 ಸ್ಟಾಪ್ ಲಾಸ್ ಹಾಕಿದ್ದೀನಿ. ಲೆಟ್ ಸಿ ಇದು ಏನಾಗುತ್ತೆ ಅಂತ. ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಈ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಭಾಳಷ್ಟು ಜನ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿ ತೋರಿಸಿ ಸರ್, ನಾವು ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು ಸ್ಟಾಕಲ್ಲಿ ತೋರಿಸೋಕ್ಕೋಸ್ಕರ ನಿಮಗೆ ಈ ಟ್ರೇಡ್ ತೊಗೊಂಡಿದ್ದೀನಿ. ಸಿಂಪಲ್ ಏನಿಲ್ಲ, ನೀವು ಇದು ನಾನು ಫೈರ್ಸಲ್ಲಿ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿರೋದು, ಡಿಮ್ಯಾಟ್ ಅಕೌಂಟ್ ಫ್ರೀ ಆಗಿದೆ. ಸೊ ಆ್ಯನುವಲ್ ಮೇಂಟೆನೆನ್ಸ್ ಇಲ್ಲ, ಅಕೌಂಟ್ ಓಪನಿಂಗ್ ಚಾರ್ಜ್ ಇಲ್ಲ. ಜಸ್ಟ್ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ದರೆ ಸಾಕು, ನೀವು ಅಕೌಂಟ್ ಓಪನ್ ಮಾಡ್ಬೋದು ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಾ ಇದ್ದರೆ. ಸೊ ಜಸ್ಟ್ ಇಲ್ಲಿ ನಂಬರ್ ಮೇಲೆ ಬಂದು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲ್ ಬೈ ಅಂತ ಇರುತ್ತೆ. ಸೊ ಬೈ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ ಅಂತ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರಿಗರ್ ಪ್ರೈಸ್, ಎಷ್ಟು ಪ್ರೈಸಿಗೆ ನೀವು ಬೈ ಮಾಡಬೇಕು ಅಂತ ಆ ಪ್ರೈಸ್ ಹಾಕಿ ಇಲ್ಲಿ ಮಾರ್ಕೆಟ್ ಪ್ರೈಸ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ಈ ಪ್ರೈಸ್ಗಿಂತ ಸ್ವಲ್ಪ ಡಿಫ್ರೆನ್ಸ್ ಮೇಲ್ಗಡೆ ಒಂದು 10 ಪೈಸ ಹಾಕಿ, ಸೊ ದಟ್ ಆ ಪ್ರೈಸ್ಗೆ ಬೈ ಆಗುತ್ತೆ. ಸೊ ಕವರ್ ಆರ್ಡರ್ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವಾಗೆ ಸ್ಟಾಪ್ ಲಾಸ್ ಕೂಡ ಬೈ ಮಾಡುವಾಗೆ ಹಾಕ್ಬೋದು, ಅಥವಾ ನೀವು ಬೈ ಆದಮೇಲೆ ಸ್ಟಾಪ್ ಲಾಸ್ ಹಾಕಬೇಕು. ನೋಡಿದ್ರಲ್ಲ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ. ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಜೊತೆ ಮಾತಾಡಬೇಕು ಅಂದರೆ ಒಂದು ನೀವು ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿ, ಸೊ ದಟ್ ನಾವು ನ್ಯೂ ನಂಬರ್ ತೊಗೊಂಬಿಟ್ಟು ನಾನು ನಿಮಗೆ ಕೊಡ್ತೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ವಾಟ್ಸಪ್ ಮಾಡಿದ್ರೆ ಆ ನಂಬರ್ಗೆ, ನಾನು ಫ್ರೀ ಇದ್ದಾಗ ನಿಮಗೆ ಕಾಲ್ ಮಾಡ್ತೀನಿ. ಏನಾದರೂ ಇಂಟರ್ಡೇನಲ್ಲಿ ಡೌಟ್ಸ್ ಇದ್ದರೆ ಡಿಸ್ಕಸ್ ಮಾಡ್ಬೋದು. ಜಸ್ಟ್ 5 to 10 ಮಿನಿಟ್ಸ್ ನಾನು ನಿಮ್ಮ ಜೊತೆ ಕಾಲ್ ಮಾತಾಡ್ತೀನಿ ಈವ್ನಿಂಗ್ ಟೈಮ್. ಸೊ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನನ್ನ ಆಲ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ನನ್ನ ಬೈ ಪ್ರೈಸಿಂದ 1 ರುಪೀಸ್ 10 ಪೈಸ ಇದೆ. ಅಂದರೆ 100 ಸ್ಟಾಕ್ಸಲ್ಲಿ ಸ್ಟಾಪ್ ಲಾಸ್ ಹಿಟ್ ಆದರೆ 110 ರೂಪಾಯಿ ಲಾಸ್ ಆಗುತ್ತೆ. ಮೇಲ್ಗಡೆ ಈಕ್ವಲ್ 1:1 ನಾನು ಟಾರ್ಗೆಟ್ ನೋಡ್ತೀನಿ. ಲೆಟ್ ಸಿ, ಮ್ಯಾಕ್ಸಿಮಮ್ ಲಾಸ್ ನಂದು 110 ರೂಪಾಯಿ ಇದರಲ್ಲಿ. ಸೊ ನೋಡ್ತಿದ್ದೀರಲ್ವಾ, 45 ರುಪೀಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಜಸ್ಟ್ 100 ಸ್ಟಾಕ್ಸ್ ತೊಗೊಂಡಿದ್ದೀನಿ ಅಂದರೆ 100 ಸ್ಟಾಕ್ಸ್ಗೆ ಇಂಟರ್ಡೇನಲ್ಲಿ ಜಸ್ಟ್ ನೀವು 2,400-500 ರುಪೀಸ್ ಇದ್ದರೆ ಸಾಕು, 100 ಸ್ಟಾಕ್ಸ್ ಫೆಡರಲ್ ಬ್ಯಾಂಕಲ್ಲಿ ತೊಗೋಬಹುದು. ಸೊ ಇದು ಬುಲ್ಲಿಷ್ ಎಂಗಲ್ಫಿನ್ ಪ್ರೈಸ್ ಆ್ಯಕ್ಷನ್.
ಸೊ ಈ ಪ್ರೈಸ್ ಆಕ್ಷನ್ ವಿಡಿಯೋ ನಾನು ಪ್ರತಿ ಶನಿವಾರ ಫ್ರೀಯಾಗಿ ನಿಮಗೆ ಮಾಡ್ತಾಯಿದ್ದೀನಿ. ಸೊ ಐ ಬಟನ್ನೆಲ್ಲ ನಾನು ಚೆಕ್ ಕೊಟ್ಟಿರ್ತೀನಿ. ಆಲ್ ಪ್ರೈಸ್ ಆಕ್ಷನ್ ವಿಡಿಯೋಸ್ನ ನೀವು ಹೋಗಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ, ಏನಾದರೂ ಡೌಟ್ ಇದ್ದರೆ ಸೊ ನಾನು ರಿಪ್ಲೈ ಮಾಡ್ತೀನಿ. ಸೊ ಡೌನ್ಫಾಲ್ ಆಗಿತ್ತು, ಇಲ್ಲಿ ಬುಲ್ಲಿ ಸಿಂಗಲ್ ಫಿನ್ ಫಾರ್ಮ್ ಆಗಿತ್ತು. ಸೊ ಇದು ಆ್ಯಕ್ಚುಲ್ ಬಂದುಬಿಟ್ಟು ಈ ಸ್ಟಾಕಿಗೆ, ಈ ಪ್ರೈಸ್ ಆ್ಯಕ್ಷನ್ಗೆ 120.65 ಸ್ಟಾಪ್ ಲಾಸ್, 121.30ಗೆ ಹೈಮಲ್ಲಿ ಎಂಟ್ರಿ ಇತ್ತು. ಸೊ ಎಂಟ್ರಿ ಸ್ಟಾಪ್ ಲಾಸ್ ಅಂತ ಇಲ್ಲಿ ಹಾಕಿದ್ದೀನಿ. ಲೆಟ್ಸ್ ಸಿ ಇದು ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ. ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇವತ್ತು ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ದೀನಿ ಆಫ್ಟರ್ ಲಾಂಗ್ ಟೈಮ್, ಬಿಕಾಸ್ ನಾನು ಬ್ಯಾಂಕ್ ನಿಫ್ಟಿಲಿ ಯೂಸ್ವಲಿ ಟ್ರೇಡ್ ಮಾಡ್ತಾ ಇರೋದು. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆದರೆ, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸಲ ನಾನು ಇನ್ನೊಂದು ಪ್ರೈಸ್ ಆ್ಯಕ್ಷನ್ನಲ್ಲಿ ನಾನು ಸ್ಟಾಕ್ಸಲ್ಲಿ ನಿಮಗೆ ಟ್ರೇಡ್ ಮಾಡಿ ತೋರಿಸ್ತೀನಿ. ಓಕೆ, ಏನಿಲ್ಲ, ಜಸ್ಟ್ ಮೇಲ್ಗಡೆ ಹೋಗುತ್ತಂದರೆ ಇಲ್ಲಿ ಫೈರ್ಸ್ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಪ್ಲಸ್ ಬಟನ್ ಒತ್ತಿ, ಇಲ್ಲಾಂದರೆ ಇಲ್ಲಿ ಆಪ್ಷನ್ ಇರುತ್ತೆ, ನಾನು ಆಫ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಈ ಪ್ಲಸ್ ಬಟನ್ ಮೇಲೆ ಒತ್ತಿದರೆ ಸೆಲ್ ಬೈ ಅಂತ ಇರುತ್ತೆ, ಮೇಲೆ ಹೋಗುತ್ತಂದರೆ ಬೈ ಮಾಡಬೇಕು ಇಂಟ್ರಾಡೇನಲ್ಲಿ, ಕೆಳಗೆ ಹೋಗುತ್ತೆ ಅಂದರೆ ಸೆಲ್ ಮಾಡಬೇಕು. ಸೊ ನಾನು ಮೇಲೆ ಹೋಗುತ್ತಂದ್ರೆ ಬೈ ಮಾಡಿದ್ದೀನಿ, ಎಷ್ಟು ಕ್ವಾಂಟಿಟಿ ಹಾಕ್ತೀನಿ, ಎಷ್ಟು ಪ್ರೈಸಿಗೆ ಮಾಡಬೇಕು ಅಂದ್ಬಿಟ್ಟು ಟ್ರಿಗರ್ ಸೆಲೆಕ್ಟ್ ಮಾಡಿ ಆ ಪ್ರೈಸ್ಗೆ ಟ್ರಿಗರ್ ಆಗುತ್ತೆ ಆ್ಯಕ್ಚುಲಿ. ಸೊ ಎಂಟ್ರಿ ಆಗುತ್ತೆ. ಸೊ ಫಾಸ್ಟ್ ಮೂಮೆಂಟ್ ಇದ್ದರೆ ಈ ಟ್ರಿಗರ್ ಪ್ರೈಸು ಈ ಮಾರ್ಕೆಟ್ ಪ್ರೈಸ್ ಬಿಟ್ವೀನಲ್ಲಿ ಎಕ್ಸಿಟ್ ಆಗುತ್ತೆ, ಸಾರಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಟ್ರಿಗರ್ ಪ್ರೈಸು ಹಾಕಿದರೆ ಆ ಪ್ರೈಸ್ಗೆ ಎಂಟ್ರಿ ಆಗುತ್ತೆ. ಸೊ ಒನ್ಸ್ ಈ ಬುಲ್ಲಿ ಸಿಂಗಲ್ ಫಿನ್ ಆದ್ಕೊಳ್ಳಿ, ಇದರ ಹೈನಲ್ಲಿ ಎಂಟ್ರಿ ಆಗಬೇಕಂತ ಹೇಳಿದ್ದೆ. ಸೊ ಕವರ್ ಆರ್ಡರ್ ಅಂದರೆ ಮೊದಲಿಗೆ ನಾವು ಸ್ಟಾಪ್ ಲಾಸ್ ಕೂಡ ಹಾಕ್ಕೋಬೋದು. ಇಲ್ಲೇ 121.95ಗೆ ಎಂಟ್ರಿ ಆಗಿದ್ವಾ ಬೈ ಪ್ರೈಸ್, ಸ್ಟಾಪ್ ಲಾಸ್ 120.65 ಇಷ್ಟೇ. ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಸ್ಟಾಪ್ ಲಾಸ್ 121.30, ಕ್ವಾಂಟಿಟಿ 100. ಅರ್ಥ ಆಗ್ತಿದೆ ಅಲ್ವಾ? ಟ್ರೇಡ್ ಇಂಟ್ರಾಡೇಗೆ ಇಲ್ಲಿ ಟ್ರೇಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ಗಾದರೆ ಇಲ್ಲಿ ಇನ್ವೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಇಂಟ್ರಾಡೇನಲ್ಲಾದರೆ 5 ಟೈಮ್ಸ್ ನಿಮಗೆ ಲಿವ್ರೇಜ್ ಕೊಡ್ತಾರೆ. ಅಂದರೆ ನಿಮ್ಮ ಹತ್ರ ಜಸ್ಟ್ 1000 ರುಪೀಸ್ ಇದ್ದರೆ 5000 ರುಪೀಸ್ವರೆಗೂ ಬೈ ಮಾಡುವಷ್ಟು ನಿಮಗೆ ಆಪ್ಷನ್ ಕೊಡ್ತಾರೆ. ಓಕೆ, ನೋಡಿದ್ರಲ್ಲ, ಕವರ್ ಆರ್ಡರ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಸ್ಟ್ ಆ್ಯಕ್ಚುಲಿ, ಬಿಕಾಸ್ ನೀವು ಸ್ಟಾಪ್ ಲಾಸ್ ಮೊದಲೇ ಎಂಟ್ರಿ ಮಾಡಬಹುದು. ಸೊ ಕವರ್ ಆರ್ಡ್ರ್, ಸ್ಟಾಪ್ ಲಾಸ್, ಟ್ರಿಗರ್ ಪ್ರೈಸ್ ನಿಮಗೆ ಏನು ಪ್ರೈಸಿಗೆ ನಿಮಗೆ ಎಂಟ್ರಿ ಆಗಬೇಕಂತಿದ್ದೀರ ಆ ಪ್ರೈಸಿಗೆ ಹಾಕಿ ಬೈ ಮಾರ್ಕೆಟ್ ಪ್ರೈಸಿಗೆ ಇಟ್ಬಿಡಿ. ಸ್ವಲ್ಪ 1-2 ಪೈಸೆ ಡಿಫ್ರೆನ್ಸಲ್ಲಿ ಬೈ ಆಗುತ್ತೆ, ಬೈ ಆ್ಯಂಡ್ ಸೆಲ್ ಪ್ರೈಸ್ ಇರುತ್ತೋ ಆ ಪ್ರೈಸಿಗೆ ಆಗುತ್ತೆ. ಓಕೆ, ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡೋಕ್ಕೋಸ್ಕರ ಈ ಕವರ್ ಆರ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಬ್ರಾಕೆಟ್ ಆರ್ಡ್ರ್ ಅಂದರೆ ಪ್ರಾಫಿಟ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಪ್ರಾಫಿಟ್ ಕೂಡ ನಾವು ಮೊದಲೇ ಎಂಟ್ರಿ, ಸ್ಟಾಪ್ ಲಾಸ್, ಟ್ರಿಗರ್ ಪ್ರೈಸ್, ಟೇಕ್ ಎ ಪ್ರಾಫಿಟ್, ಸೊ ಎವ್ರಿಥಿಂಗ್ ಇದರಲ್ಲಿ ಬರುತ್ತೆ. ಸೊ ಬ್ರಾಕೆಟ್ ಆರ್ಡರ್ನ ನಾನು ನೆಕ್ಸ್ಟ್ ಟ್ರೇಡಲ್ಲಿ ನಿಮಗೆ ತೋರಿಸ್ತೀನಿ. ತೋರಿಸ್ಬೇಕು ಅಂದರೆ ಲೈವಲ್ಲಿ ಟ್ರೇಡ್ ಮಾಡಿ ಬ್ರಾಕೆಟ್ ಆರ್ಡರಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಕಮೆಂಟ್ ಮಾಡಿ ತಿಳಿಸಿ ಬ್ರಾಕೆಟ್ ಆರ್ಡರ್ ತೋರಿಸಿ ಅಂತ. ಸೊ ನಾನು ಅವಾಗ ಬ್ರಾಕೆಟ್ ಆರ್ಡರ್ನ ತೋರಿಸ್ತೀನಿ. ಸೊ ಸದ್ಯಕ್ಕೆ ನೀವು ಬೈ ಮಾಡಿದ್ದು ನೋಡಿದ್ದೀನಿ ಅನ್ಕೊತೀನಿ, ಪ್ರೈಸ್ ಆ್ಯಕ್ಷನ್ ಅರ್ಥ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಸೊ ನೀವು ಫ್ರೆಷರ್ ಆಗಿದ್ದರೆ, ಬಿಗಿನರ್ ಆಗಿದ್ದರೆ ದಯವಿಟ್ಟು ಸ್ಟಾಕ್ಸಲ್ಲಿ ಮಾತ್ರ ಟ್ರೇಡ್ ಮಾಡಿ ಇಂಟರ್ಡೇನಲ್ಲಿ, ಸೊ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸ್ಟಾಪ್ ಲಾಸ್ ಇದು ನೋಡಿದ್ರೆ 100 ಸ್ಟಾಕ್ಸ್ಗೆ ಸ್ಟಾಪ್ ಲಾಸ್ ಹಿಟ್ ಆಗಿದ್ದರೆ 110 ರೂಪಾಯಿ ಸ್ಟಾಪ್ ಲಾಸ್ ಆಗ್ತಾಯಿತ್ತು. ಸೊ 100+ ಪ್ರಾಫಿಟ್ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾನು ನೋಟಿಸ್ ಮಾಡಬೇಕು, ನಾನು ಬಿಕಾಸ್ ನಾನು ಬ್ಯಾಂಕ್ ನಿಫ್ಟಿಯಲ್ಲೇ ಟ್ರೇಡ್ ಮಾಡೋದು. ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಇದನ್ನು ಟ್ರೇಡ್ ಮಾಡಿದ್ದೀನಿ. ಸೊ ಬಿಗಿನರ್ಸ್ ಬಿ ಶೋರ್, ನೀವು ಇದರಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಿನಿಮಮ್ 3 ಮಂತ್ಸ್ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿದ್ಮೇಲೆ ಪ್ರೈಸ್ ಆ್ಯಕ್ಷನ್, ನಿಫ್ಟಿ ಮಿಡ್ ಕ್ಯಾಪ್ ಅಂತ ಇರುತ್ತೆ ಆ ಸ್ಟಾಕ್ಸ್ ಮಾತ್ರ ಟ್ರೇಡ್ ಮಾಡಿ, ಇದು ಪ್ರೈಸ್ ಆ್ಯಕ್ಷನ್ಗೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಈ ನಿಫ್ಟಿ ಮಿಡ್ ಕ್ಯಾಪ್ ಅಂತ ಫೈರ್ಸಲ್ಲಿ ನಿಮಗೆ ಕೊಟ್ಟಿದೆ ಆಪ್ಷನ್, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ನಿಮಗೆ ನಿಫ್ಟಿ ಇನ್ಫ್ರಾ, ನಿಫ್ಟಿ ಇಂಡಿಸಿಸ್, ಹೆಲ್ತ್ ಕೇರ್, FMCG, ಫೈನಾನ್ಷಿಯಲ್ಸ್, ಎನರ್ಜಿ, ಕಮಾಡಿಟೀಸ್, ಬ್ಯಾಂಕ್, ನಿಫ್ಟಿ ಆಟೋ, ನಿಫ್ಟಿ 50, ನಿಫ್ಟಿ ಫ್ಯೂಚರ್ಸ್ ಅವೆಲ್ಲ ಇದ್ದಾವೆ. ಸೊ ಮೆಟಲ್ಸ್ ಮಿಡ್ ಕ್ಯಾಪ್ ಅಲ್ಲ. ಸೊ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ ಮಾಡಿ, ಇದರಲ್ಲಿ 51 ಸ್ಟಾಕ್ಸ್ ಇದೆ. ಈ ಸ್ಟಾಕ್ಸಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಬೆಟರ್, ಬಿಕಾಸ್ ಇದು ಪ್ರೈಸ್ ಆ್ಯಕ್ಷನ್ ಚೆನ್ನಾಗಿ ತೋರಿಸ್ತಾ ಇದೆ. ನಾನು ಬ್ಯಾಕ್ ಟೆಸ್ಟ್ ಮಾಡಿದೆ ಪ್ರೈಸ್ ಆ್ಯಕ್ಷನ್ ಸ್ಟಾಕ್ಸಲ್ಲಿ ಯಾವ್ದು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೊ ನಾನು ನೋಡು ಟ್ರೇಡ್ ಮಾಡ್ತಿರೋ ಪ್ರೈಸ್ ಆ್ಯಕ್ಷನಲ್ಲಿ ನಿಫ್ಟಿ ಮಿಡ್ ಕ್ಯಾಪಲ್ಲಿ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಸೊ ನೀವು ನಿಫ್ಟಿ ಮಿಡ್ ಕ್ಯಾಪ್ ಫೇರ್ಸ್ ಯೂಸ್ ಮಾಡಿದ್ರೆ ಆಪ್ಷನ್ ಇದೆ, ಸೊ ಇನ್ಬಿಲ್ಟಾಗೆ
ವಾಚ್ ಲಿಸ್ಟ್. ಸೊ ಇದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿದಿನ ನೀವು. ಸೊ ನಾನು ಪ್ರತಿ ವಾರ ಪ್ರೈಸ್ ಆಕ್ಷನ್ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಅದನ್ನು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಬಟ್ ಯಾವುದೇ ಕಾರಣಕ್ಕೂ ವಿಥೌಟ್ ಸ್ಟಾಪ್ ಲಾಸ್ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ನೋಡಿ ಇದರಲ್ಲಿ 110 rupees ಸ್ಟಾಪ್ ಲಾಸ್ ಇರುತ್ತೆ ನನಗೆ ಅಷ್ಟೇ. ನೀವು 1,000 to 5,000 rupees ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಮಿನಿಮಮ್ ಒಂದು 3 months ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಅದಾದಮೇಲೆ ನೀವು ಬೇಕಾದ್ರೆ ನೀವು ಆಪ್ಷನ್ ಟ್ರೈ ಮಾಡಿ ಅಥವಾ ಜಾಸ್ತಿ ಟ್ರೇಡ್ ಮಾಡಿ ರಿಸ್ಕ್ ತೊಗೊಳ್ಳಿ. ಬಟ್ 3 months ಪ್ರಾಫಿಟ್ ಆದಮೇಲೆ ನೀವು ಒಂದು ಐಡಿಯಾ ಬರುತ್ತೆ ನಿಮಗೆ. ಪ್ರತಿದಿನ ನೀವು ಚಾರ್ಟ್ ನೋಡಿ, ನೆಕ್ಸ್ಟ್ ಡೇಯಲ್ಲಿ ಚಾರ್ಟ್ ನೋಡಿ 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 ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಹಾಂ, ಇವಾಗ ಮೇಲೋಗುತ್ತೆ ಮಾರ್ಕೆಟ್, ಇವಾಗ ಕೆಳಗೆ ಬರುತ್ತೆ ಈ ಮಾರ್ಕೆಟ್ ಅಂತ ಈ ಚಾರ್ಟ್ ನಿಮ್ಗೆ ಹೇಳುತ್ತೆ. ಚಾರ್ಟ್ನ ಫಾಲೋ ಮಾಡಿ ಅಷ್ಟೇ. ನೀವೇ ಸುಮ್ಮನೆ ನ್ಯೂಸ್ ನೋಡಿಬಿಟ್ಟು ಅಥವಾ ಇನ್ನೊಂದೇನೋ ನೋಡಿಬಿಟ್ಟು ಮೇಲೋಗುತ್ತೆ ಡೌನ್ ಹೋಗುತ್ತೆ ಅಂತ ಹೇಳಬೇಡಿ. ಚಾರ್ಟ್ ನೋಡಿಬಿಟ್ಟು ಚಾರ್ಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ದಟ್ಸ್ ಇಟ್, ಸಿಂಪಲ್. ಸೊ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್, ಚಾರ್ಟ್ನ ಫಾಲೋ ಮಾಡಿ, ಟ್ರೇಡ್ ಮಾಡಿ, ಮತ್ತೇನಿಲ್ಲ. ಓಕೆ, ನನ್ನ ಟ್ರೇಡ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರ್ಡರ್ ನೀವು ಲೈಕೇ ನನಗೆ ಮೋಟಿವೇಷನ್ಸ್. ಜಾಸ್ತಿ ಜಾಸ್ತಿ ಲೈಕ್ ಬಂದರೆ ನಾನು ಜಾಸ್ತಿ ಜಾಸ್ತಿ ವೀಡಿಯೋಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು 100+ ಪ್ರಾಫಿಟ್ ತೋರಿಸ್ತಾ ಇದೆ. ನೀವು ಪ್ರಾಫಿಟ್ ಜಸ್ಟ್ 100 rupees ಅಂತ ಕೌಂಟ್ ಮಾಡಿಬಿಡಿ. ನಾನು ಪ್ರೈಸ್ ಆ್ಯಕ್ಷನ್ ಯಾವ ರೀತಿ ವರ್ಕ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು 1,000 stocks ಕ್ವಾಂಟಿಟಿ ತೊಗೊಂಡಿದ್ರೆ 1,000 rupees ಪ್ರಾಫಿಟ್ ಆಗಿರೋದು ಅಲ್ವಾ. ಸೊ ಇದು ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗಿದೆಯಾ ಇಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಇವಾಗ ಈ ಟ್ರೇಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ವೀಡಿಯೋಸ್ ಇಷ್ಟ ಆಗ್ತಿದ್ರೆ, ಪ್ರೈಸ್ ಆ್ಯಕ್ಷನ್ ಇಷ್ಟ ಆಗ್ತಿದ್ರೆ, ಇನ್ನೂ ಬೇರೆ ಬೇರೆ ಪ್ರೈಸ್ ಆ್ಯಕ್ಷನಲ್ಲಿ ಲೈವ್ ಟ್ರೇಡ್ ತೊಗೊಂಬಿಟ್ಟು ತೋರಿಸಿ ಅಂದರೆ ನಾನು ತೋರಿಸ್ತೀನಿ. ಸೊ ಕಮೆಂಟ್ ಮಾಡಿ ತೋರಿಸಿ ಮೋರ್ ಅಂತ, ಮೋರ್ ಲೈವ್ ಟ್ರೇಡ್ ಅಂತ, ಇಂಟ್ರಾಡೇ ಟ್ರೇಡ್ ಅಂತ. ಸೊ ನಾನು ಇನ್ನೂ ಸ್ಟಾಕ್ಸಲ್ಲಿ ವಿತ್ ಪ್ರೈಸ್ ಆ್ಯಕ್ಷನ್ನ ತೊಗೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.